ನಿನ್ನೆ ಕೆಕೆಆರ್ ಹಾಗೂ ಮುಂಬೈ ಇಂಡಿಯನ್ಸ್ ನಡುವೆ ನಡೆದಂತ ಪಂದ್ಯ ಐಪಿಎಲ್ ಪ್ರಪಂಚದ ಬೆಸ್ಟ್ ಲೀಗ್ ಯಾಕೆ ಅನ್ನೋದಕ್ಕೆ ಒಂದು ಸಾಕ್ಷಿ ಆಗುವಂತ ಪಂದ್ಯ. ಐದು ಬಾರಿ ಚಾಂಪಿಯನ್ಸ್ ಆಗಿರುವಂತ ಮುಂಬೈ ಇಂಡಿಯನ್ಸ್ ಕಡೆಗೂ ಈ ಸೀಸನ್ ಅಲ್ಲಿ ಮೊದಲನೇ ಗೆಲುವನ್ನ ಸಾಧಿಸುತ್ತಾರೆ ಅನ್ಕೊಂಡಿರುವಾಗ ಪ್ಯಾಟ್ ಕಮಿನ್ಸ್ ಬಂದು ಮುಂಬೈ ಅವರ ಕೈಯಿಂದ ಗೆಲುವನ್ನ ಕಿತ್ತುಕೊತಾರೆ. ನಿನ್ನೆ ಪಂದ್ಯದಲ್ಲಿ ಕೆಕೆಆರ್ ಪರ ಬ್ಯಾಟಿಂಗ್ ಆಡಿದಂತ ಪ್ಯಾಟ್ ಕಮಿನ್ಸ್ ಕೇವಲ 15 ಬಾಲ್ ಗೆ 56 ರನ್ ಗಳಿಸಿ ನಾಟ್ ಔಟ್ ಆಗಿ ಉಳಿದು ಪಂದ್ಯವನ್ನ ಗೆಲ್ಲಿಸ್ಕೊತಾರೆ. ಈ ಮುಖಾಂತರ ಐಪಿಎಲ್ ಇತಿಹಾಸದಲ್ಲಿ ಅತ್ಯಂತ ವೇಗದ ಹಾಫ್ ಸೆಂಚುರಿ ರೆಕಾರ್ಡ್ ಇರುವಂತ ಕೆಎಲ್ ರಾಹುಲ್ ಅವರ ರೆಕಾರ್ಡ್ ಗೆ ಸರಿಸಮಾನಾಗಿ ಪ್ಯಾಟ್ ಕಮಿನ್ಸ್ ಕೂಡ ನಿಂತಿದ್ದಾರೆ. ಈ ಆಟಗಾರರು ಕೇವಲ 14 ಬಾಲ್ ಗಳಲ್ಲೇ ಐಪಿಎಲ್ ನಲ್ಲಿ ಹಾಫ್ ಸೆಂಚುರಿಯನ್ನ ಗಳಿಸಿದ್ದಾರೆ. ಇನ್ನು ನಿನ್ನೆ ಪಂದ್ಯ ಮುಗ್ದಾದ ನಂತರ ಮಾತನಾಡಿದಂತ ಕೆಕೆಆರ್ ನ ನಾಯಕ ಶ್ರೇಯಸ್ ಅಯ್ಯರ್, ನನಗೆ ಪ್ಯಾಟ್ ಕಮಿನ್ಸ್ ಇಷ್ಟು ಚೆನ್ನಾಗಿ ಆಡಿದ್ದನ್ನ ನಂಬೋದಕ್ಕೂ ಕೂಡ ಆಗ್ತಿಲ್ಲ, ಇದು ತುಂಬಾನೇ ಎಕ್ಸ್ಟ್ರಾಆರ್ಡಿನರಿ ಆಟ. ಹಾಗೆ ನೋಡಿದ್ರೆ ನಿನ್ನೆ ನೆಟ್ಸ್ ನಲ್ಲಿ ಪ್ಯಾಟ್ ಕಮಿನ್ಸ್ ಬ್ಯಾಟಿಂಗ್ ಮಾಡುವಾಗ ಆಗಾಗ ಬೋಲ್ಡ್ ಆಗ್ತಿದ್ರು, ನಾನು ಕೂಡ ಅವರ ಪಕ್ಕದಲ್ಲೇ ಬ್ಯಾಟಿಂಗ್ ಮಾಡ್ತಿದ್ದೆ. ಆದ್ರೆ ಇವತ್ತಿನ ಆಟ ನಂಬಲಸಾಧ್ಯವಾದಂತ ಆಟ ಅಂತ ಹೇಳಿದ್ದಾರೆ. ಇನ್ನ ಟೈಮ್ ಔಟ್ ನಲ್ಲಿ ನಾವು ವೆಂಕಟೇಶ್ ಅಯ್ಯರ್ಗೆ ಕಡೆವರೆಗೂ ಬ್ಯಾಟಿಂಗ್ ಮಾಡೋದಕ್ಕೆ ಸೂಚಿಸಿದ್ವಿ, ಜೊತೆಗೆ ಪ್ಯಾಟ್ ಕಮಿನ್ಸ್ ತುಂಬಾನೇ ಅಗ್ರೆಸಿವ್ ಬ್ಯಾಟಿಂಗ್ ಆಡೋದಕ್ಕೂ ಕೂಡ ಹೇಳಿದ್ವಿ. ಇನ್ನ ನಮ್ಮ ಪ್ಲಾನ್ ನಿನ್ನೆ ಕ್ಲಿಕ್ ಆಯ್ತು. ವೆಂಕಟೇಶ್ ಅಯ್ಯರ್ ಆರಂಭದಲ್ಲಿ ತುಂಬಾನೇ ಹಾರ್ಡ್ ಹಿಟ್ಟಿಂಗ್ ಮಾಡ್ತಿದ್ರು, ನಾನು ಬ್ಯಾಟಿಂಗ್ ಮಾಡೋದಕ್ಕೆ ಹೋದಾಗ ವೆಂಕಟೇಶ್ ಅಯ್ಯರ್ಗೆ ಟೈಮ್ ಮಾಡಿ ಸಾಕು ಅಂತ ಹೇಳ್ದೆ. ನಾವು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳು ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದನ್ನ ಅರ್ಥಕೋಬೇಕು. ಅದೇನೇ ಇದ್ರು ಪಂದ್ಯ ಇಷ್ಟು ಅಮೋಘವಾಗಿ ಗೆದ್ದಿದ್ದು ನನಗೆ ಖುಷಿ ಕೊಟ್ಟಿದೆ ಅಂತ ಶ್ರೇಯಸ್ ಅಯ್ಯರ್ ಪಂದ್ಯ ಮುಗ್ದಾದ ನಂತರ ಹೇಳಿದ್ದಾರೆ. ಇನ್ನ ಆಸ್ಟ್ರೇಲಿಯಾ ಆಟಗಾರರಿಗೆ ಏಪ್ರಿಲ್ 6ಕ್ಕಿಂತ ಮುಂಚೆ ಐಪಿಎಲ್ ನಲ್ಲಿ ಆಡಬಾರದು ಅಂತ ನಿರ್ದೇಶನ ನೀಡಲಾಗಿತ್ತು. ಇನ್ನ ತಂಡದಲ್ಲಿರುವಂತ ಆಟಗಾರರು ಏಪ್ರಿಲ್ 6ರಿಂದ ಐಪಿಎಲ್ ನಲ್ಲಿ ಆಟವನ್ನ ಶುರು ಮಾಡಿದ್ರು. ಈ ನಿಟ್ಟಿನಲ್ಲಿ ಕೆಕೆಆರ್ ತಂಡವನ್ನ ಸೇರ್ಕೊಂಡಂತ ಆಸ್ಟ್ರೇಲಿಯಾದ ಆಟಗಾರ ಪ್ಯಾಟ್ ಕಮಿನ್ಸ್ ಈ ಸೀಸನ್ ನ ಮೊದಲನೇ ಪಂದ್ಯದಲ್ಲೇ ಅತ್ಯದ್ಭುತ ಆಟವನ್ನ ಆಡಿದ್ದಾರೆ. ಮುಂದೆ ಬರುವಂತ ದಿನಗಳಲ್ಲಿ ಈ ಆಸ್ಟ್ರೇಲಿಯಾ ಆಟಗಾರರು ಬೇರೆ ಬೇರೆ ತಂಡಗಳಿಗೆ ಯಾವ ರೀತಿ ನೆರವಾಗ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು. ನಿಮ್ಮ ಪ್ರಕಾರ ಈ ಸೀಸನ್ ನಲ್ಲಿ ಯಾವ ಆಸ್ಟ್ರೇಲಿಯಾದ ಆಟಗಾರ ಅತಿ ಹೆಚ್ಚು ಕ್ಲಿಕ್ ಆಗ್ಬೋದು? ನಿಮ್ಮ ಅಭಿಪ್ರಾಯನ ನಮಗೆ ಕಮೆಂಟ್ ನಲ್ಲಿ ಬರ್ತಿಳಿಸಿ.